ಆತ್ಮೀಯ ವೀಕ್ಷಕರೇ, ಸನ್ನಿಧಿ ಕನ್ನಡ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ತಿಗಳರ ಇತಿಹಾಸ ಸಂಚಿಕೆಯ ಈ ವಾರದ ವಿಶೇಷ ಅತಿಥಿಯಾಗಿ ದೇವನಹಳ್ಳಿ ತಾಲೂಕು ವಹ್ನಿಕುಲ ಕ್ಷತ್ರಿಯ ತಿಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀಯುತ ಮುನಿಶಮಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಸರ್, ನಮಸ್ತೆ ನಿಮಗೆ. ಕಾರ್ಯಕ್ರಮ ಸರ್, ಈಗ ಕಳೆದ 10 ವರ್ಷಗಳ ಹಿಂದೆ ದೇವನಹಳ್ಳಿ ತಾಲೂಕು ಮಟ್ಟದಲ್ಲಿ ಒಂದು ತಿಗಳರ ಸಮಾವೇಶ ಮಾಡಿ ಯಶಸ್ವಿಯಾಗಿದ್ದಾರೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ತಿಗಳ ಅಂದರೆ ಶೂದ್ರರು, ವಹ್ನಿಕುಲ ಅಂದರೆ ಉತ್ತಮರು ಅಂತಂದ್ಬಿಟ್ಟು ಬಿಂಬಿತ ಆಗ್ತಾ ಇದೆ. ಈ ವಿಚಾರದಲ್ಲಿ ನಮ್ಮ ಸಮಾಜ ಇವತ್ತು ಗೊಂದಲಕ್ಕೀಡಾಗಿದೆ. ಆ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಸರ್? ಈಗ ಸಮಾಜ ಜಾಲತಾಣಗಳಲ್ಲಿ ಸುಳ್ಳು ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಅದು ಅವೈಜ್ಞಾನಿಕವಾದಂಥ ಪದ್ಧತಿ. ಅದನ್ನು ಯಾರು ಮಾಡ್ತಾರೋ ಅವರನ್ನು ತಿಗಳ ಜನಾಂಗ ಮತ್ತು ವನ್ನಿ ತಿಗಳ ಜನಾಂಗ ಅಂದರೂ ಅಷ್ಟೇ ವನ್ನಿಕುಲ ಜನಾಂಗದ ಅಭಿಪ್ರಾಯನೂ ಒಂದೇ. ಈಗ ನಾವು ಪ್ರವರ್ಗ 2ರಲ್ಲಿ ತಿಗಳಾದಂತೇ ನಾವು ಅದನ್ನು ನಮೂದು ಮಾಡೋದು. ಸರ್ಕಾರಿ ಸವಲತ್ತುಗಳನ್ನು ಪಡಿಬೇಕಾದರೂ ತಿಗಳಂತೆ ನಮೂದು ಮಾಡೋದು. ನಾವು ವನ್ನಿಕುಲ ಕ್ಷತ್ರಿಯರು ಅನ್ನೋದು ನಮ್ಮ ಸಂಪ್ರದಾಯ ಮತ್ತು ನಮ್ಮ ಕುಲದ ಒಂದು ಆಚಾರ ಪದ್ಧತಿಗಳದು. ಅದರಿಂದ ಇದನ್ನು ಬೇರ್ಪಡಿಸೋದಕ್ಕೆ ಯಾರೂ ನಾಳೆ ಆಗೋದಿಲ್ಲ. ಇದು ಬೇರ್ಪಡಿಸಬೇಕಾದ್ರೆ ಸಾಕಷ್ಟು ಚರ್ಚೆಗಳಾಗಬೇಕು. ಯಾಕೆ ಬೇರ್ಪಡಿಸಬೇಕು ಅನ್ನೋದು ನಿಖರವಾದ ಮಾಹಿತಿ ಬೇಕು ಜನಕ್ಕೆ. ನಿಖರವಾದ ಮಾಹಿತಿ ಇಲ್ಲದೆ ಏನೋ ಒಂದು ಹುಡುಗಾಟಿಕೆ ಮತ್ತು ಅದನ್ನು ಜನಾಂಗವನ್ನು ಹೊಡಿಬೇಕಂತ ಒಂದು ಸಂಚನ್ನ ಮಾಡಿದ್ರೆ ಅದು ಭಾಳ ತಪ್ಪಾಗ್ತದೆ. ಅದರಿಂದ ಅದನ್ನು ಕೈಬಿಡಬೇಕು. ಮತ್ತೊಮ್ಮೆ ಪರಿಶೀಲನೆ ಮಾಡಿ ಯಾರು ಇದನ್ನು ಸಮಾಜ ಜಾಲತಾಣಗಳಲ್ಲಿ ಹರಿಬಿಡ್ತಾರೋ ಅವರ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಮುಂದೆ ತೊಂದರೆಗಳಿಗೆ ಈಡಾಗದಂತೆ ಅವರ ಎಚ್ಚರಿಕೆ ಈಗಲೇ ವಹಿಸಿದ್ರೆ ಒಳ್ಳೆಯದು. ಇದನ್ನೆಲ್ಲ ಮಾಡಬೇಕಾದ್ರೂ ನಮಗೆ ಈಗಾಗಲೇ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಆಶ್ರಮ ಇದೆ, ಮಠ ಇದೆ, ಸ್ವಾಮೀಜಿಗಳಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇದೆಲ್ಲ ನಡೀಬೇಕು. ನಡೆದ್ರೆ ಭಾಳ ಒಳ್ಳೆಯದು. ಅವರಿಗೆಲ್ಲ ಅನುಭವ ಇರ್ತೈತೆ. ಅವರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಂದ ಅವರಿಗೆ ನಾವು ಉತ್ತೇಜನವನ್ನು ಕೊಡಬೇಕು. ನಮ್ಮ ಜನಾಂಗದ ಮುಖ್ಯ ಕರ್ತವ್ಯ ಅದು. ಅದು ಬಿಟ್ಟು ಯಾವ್ಯಾವುದೋ ಇದು ಇದು ಯಾವುದೋ ಮೊಬೈಲ್ಗಳಲ್ಲಿ ಅಲ್ಲಿ ಇಲ್ಲಿ ಬಿಟ್ಟು ಜನಾಂಗವನ್ನು ತಪ್ಪುದಾರಿಗೆ ತೆರಳೋದು ಇದು ಸರಿಯಾದ ಕ್ರಮವಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ತಿಗಳ ಪ್ರವರ್ಗ 2ರಡಿನಲ್ಲಿ ವನ್ನಿಕುಲ ಕ್ಷತ್ರಿಯ, ವನ್ನಿಕುಲ ಗೌಂಡರು, ಅಜಿಪುತ ಕ್ಷತ್ರಿಯ, ಈ ಅನೇಕ ಉಪಜಾತಿಗಳು ಬರ್ತಾಯಿದೆ. ನಮ್ಮದು ವನ್ನಿಕುಲ ಕ್ಷತ್ರಿಯ ಉಪಜಾತಿ. ನಮ್ಮ ಆಚಾರ ಪದ್ಧತಿಗಳಂತೆ ನಾವು ಪತ್ರಿಕೆಗಳಲ್ಲಿ ಮತ್ತು ನಮ್ಮ ಶುಭ ಕಾರ್ಯಗಳಲ್ಲಿ ನಾವು ವನ್ನಿಕುಲ ಕ್ಷತ್ರಿಯರು ಅಂತೇಳಿ ನಮೂದು ಮಾಡ್ಕೊತೀವಿ. ಅದರಲ್ಲಿ ಏನು ತಪ್ಪೇನಿಲ್ಲ. ಅದು ಹಿಂದಿನಲ್ಲೂ ಬಂದಿರತಕ್ಕಂಥ ಪದ್ಧತಿ. ಅದನ್ನು ಬಿಟ್ಟು ಅದನ್ನೇ ಮುಂದಿಟ್ಕೊಂಡು ಈಗ ಒಂದು ಸಮಾಜವನ್ನೇ ಹೊಡಿತೀವಿ ಅಂತ ಹೋಗೋದು ಅದು ಅವೈಜ್ಞಾನಿಕ ಪದ್ಧತಿ ಅಂತ ನನ್ನ ಅನಿಸಿಕೆ. ಈಗ ಮತ್ತೊಂದು ವಿಚಾರ ಸರ್, ಈಗ ಕರಗ ಮಾಡೋದು ಯಾರೋ ತಿಗಳರು ಮಾಡ್ತಾರೆ ಅಂತಾರೆ. ಈ ನಿಮ್ಮ ವನ್ನಿಕುಲ ಕ್ಷತ್ರಿಯರು ಅಂತ ಯಾರು ಕರೆಯೋದಿಲ್ಲ. ತಿಗಳ ಜನಾಂಗದವರು ಕರಗ ಮಾಡ್ತಾರೆ ಅಂತ ಸಾರ್ವಜನಿಕರೆಲ್ಲ ಮಾತಾಡ್ಕೊಂಡೋದು ಅಷ್ಟೇ. ಅದು ಆಚಾರ ವಿಚಾರಗಳಲ್ಲಿ ಬಂದಿರತಕ್ಕಂಥದ್ದು ಅದೇ ರೀತಿನೇ. ಈಗ ನಾನು ನಮ್ಮ ಕುಲಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಈ ಜಾಲತಾಣಗಳಲ್ಲಿ ಎರಡು ಬರ್ತಕ್ಕಂಥ ಇದು ಒಂದು ಇವರು ತಿಗಳ ಜನಾಂಗದವರು ಶೂದ್ರರು, ಅವರು ಕಡಿಮೆ ಜಾತಿಯವರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದೆಲ್ಲ ಸುಳ್ಳು. ಅದಕ್ಕೂ ಅವ್ರ ಹತ್ರ ಏನಿದೆ ಹೇಳಂಥವ್ರಿಗೆ ಏನಿದೆ ದಾಖಲೆಗಳು ಏನು ಇರೋದಿಲ್ಲ. ಇದನ್ನೆಲ್ಲ ಮಾತಾಡಬೇಕಾದ್ರೆ, ಇದನ್ನೆಲ್ಲ ಚರ್ಚೆ ಮಾಡಬೇಕಾದ್ರೆ ಅದು ಇಂದಿನ ಒಂದು ಎಲ್ಲ ಸಿದ್ಧಾಂತಗಳನ್ನು ಅವಲೋಕನ ಮಾಡಬೇಕು. ಸ್ವಾಮೀಜಿಗಳಿದ್ದಾರೆ, ಮಠಮಾನ್ಯಗಳಿದ್ದಾವೆ, ಈ ಎಲ್ಲವನ್ನೂ ನಾವು ಗಮನದಲ್ಲಿಟ್ಕೊಂಡು ಮಾತಾಡಿದ್ರೆ ಅದು ತುಂಬ ಒಳ್ಳೆಯದು. ಅದರಿಂದ ನಮ್ಮ ಕುಲಬಾಂಧವರು ಇದನ್ನು ಯಾರು ಕಿವಿಗೆ ಹಾಕ್ಕೊಬಾರ್ದು ಅಂತೇಳಿ ನಾನು ಈ ಮೂಲಕ ಸಂದೇಶವನ್ನು ತಮಗೆ ವಿನಂತಿ ಮಾಡಿಕೊಳ್ತೀನಿ. ಸರ್, ಈಗ ನಿಮ್ಮ ಮೂಲಕ ಒಂದು ಒಳ್ಳೆಯ ಮಾಹಿತಿಗಳನ್ನ ನಮಗೆ ಕೊಟ್ಟಿದ್ದೀರಾ, ಜೊತೆಗೆ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆಯ ಸಂದೇಶನ ನೀಡಿದ್ದೀರಾ. ನಿಮಗೆ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದ.